ಇಂಡಿಯಾದಲ್ಲೂ ಏನನ್ನ ಸಾಧಿಸಕ್ಕೆ ಆ ಜೋಶ್ ಇದೆ, ಸ್ಫೂರ್ತಿ ಇದೆ, ಅದನ್ನ ಎಷ್ಟು ಡ್ಯಾಮೇಜ್ ನಾವು ಕಮ್ಮಿ ಮಾಡೋಕ್ಕಾಗತ್ತೋ, ಹೆಂಗ್ ಗೈಡೆನ್ಸ್ ಕೊಡೋಕ್ಕಾಗತ್ತೋ ಅದನ್ನ ಬಾಯಿನಲ್ಲಿ ಚೆಕ್ ಮಾಡಿ, ಇವಾಗ ಏನಾದ್ರೂ ಅವ್ರು ಹೆಂಗಿದೆ, ಹಲ್ಲಿಗೆ ಏನು ಡ್ಯಾಮೇಜ್ ಆಗಿದೆ, ಸುಕ್ಕೆಲ್ಲ ಎಕ್ಸ್ರೇಗಳು ತೆಗೆದು ಸ್ಟೈನಿಂಗ್ ಮಾಡಿ ಟೆಸ್ಟ್ ಮಾಡಿ ನಮ್ಮ ದೇಶದ ಪ್ರತಿನಿಧಿಸಿ ಕೊಡ್ತಾ ಇದ್ದೀನಲ್ಲ, ಹಾಗಾಗಿ ಅಲ್ಲಿ ಇಂಗ್ಲಿಷ್ ಅವರು ಇನ್ನ ಜಾಸ್ತಿ ಇದು ಮಾಡ್ತಾರೆ, ಹಂಗಾಗಿ ನಾವು ಇಲ್ಲಿಂದ ಮೆಂಟಲ್ ಆಗಿ ನಾವು ಸ್ಟ್ರಾಂಗ್ ಆಗಿ ಹೋಗೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ಬೇಕು ಕರೆಕ್ಟ್, ಈಗ ಅಲ್ಲಿಗೆ ಪ್ರೆಷರ್ ಎಲ್ಲೋದಕ್ಕಿಂತ ಫುಲ್ ಮಾಡ್ತಾರೆ ಭಾರತ, ಆ ಪ್ರೆಷರ್ ಜಾಸ್ತಿ ಈ ಪ್ರೆಷರ್ ಜಾಸ್ತಿ ಅವರಿಗೆ, ಆ ಪ್ರೆಷರು ರಾಂಗ್ ಆಂಗಲ್ನಲ್ಲಿ ಅದು ಜಾಸ್ತಿ ಪ್ರಾಬ್ಲಮ್ ಕೊಡುತ್ತೆ, ಇದು ಜಾಸ್ತಿ ಪ್ರಾಬ್ಲಮ್ ಕೊಡುತ್ತೆ. ಇದೇನಂದ್ರೆ ಆ ಪ್ರೆಷರ್ ಕರೆಕ್ಟ್ ಆಂಗಲ್ನಲ್ಲಿ ಹೋದ್ರೆ ಇವನ್ ಎಸ್ಕೇಪ್ ಇದ್ದವ್ರು ಏನೋ ಆಗದೆ, ಬಟ್ ಅದು ರಾಂಗ್ ಆಂಗಲಲ್ಲಿ ಬಿದ್ದರೆ, ರಾಂಗ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ಗ್ಯಾರಂಟಿ ಡ್ಯಾಮೇಜ್. ಈಗ ಡಾಕ್ಟರ್ ಇನ್ನೊಂದು ಅರ್ಥ ಆಗ್ತದೆ, ಈಗ ಇವ್ರು ಹೇಳ್ತಾ ಇದಾರೆ ನನಗೆ ಯಾವುದೂ ಸಮಸ್ಯೆ ಆಗಿಲ್ಲ ಇಲ್ಲಿ ಅವ್ರಿಗೆ, ತಾವು ಹೇಳ್ತಾರೆ ಸಮಸ್ಯೆ ಆಗುತ್ತೆ ಅಂತ, ಇವನು ಅವ್ರು ಮೂರು ನಾನು ಮಾಡಿ ಓಪನ್ ಮಾಡಿಬಿಟ್ಟಿದ್ದಾರೆ. ಅವ್ರು ಏನಾಗಿದೆ ಅಂದರೆ ಕ್ರಾನಿಕ್ ಆಗಿಬಿಟ್ಟಿರುತ್ತೆ, ಆ ಕ್ರ್ಯಾಕ್ ಲೈನ್ಸು ಕ್ರಾನಿಕ್ ಆಗಿಬಿಡುತ್ತೆ. ಕ್ರಾನಿಕ್ ಅಂದರೆ ಸೀಲ್ ಆಗಿಬಿಟ್ಟಿರುತ್ತೆ, ಏನು ಗೊತ್ತಾಗೋದಿಲ್ಲ, ಬಂದಾಗ ಅಕ್ಯೂಟ್ ಪ್ರಾಬ್ಲಮ್ ಕೊಡುತ್ತೆ. ಆ್ಯಂಡ್ ಆ ಅಕ್ಯೂಟ್ ಪ್ರಾಬ್ಲಮ್ ಎಷ್ಟು ಸಿವಿಯರ್ ಸೆನ್ಸಿಟಿವಿಟಿ ಕೊಡುತ್ತಂದರೆ, ನೀರು ಕೂಡ ಕುಡಿಯೋಕ್ಕಾಗಲ್ಲ ಅಷ್ಟು ಜುಮ್ ಅನ್ನತ್ತೆ. ಗಾಳಿ ತಗಲ್ರೆ, ಇವಾಗ ಮಾತಾಡ್ತಾ ಇರೋ ಗಾಳಿ ತಗಲತ್ತಲ್ವಾ, ಆ ಗಾಳಿ ಕೂಡ ತಡ್ಕೊಳಕ್ಕಾಗಲ್ಲ ಅಷ್ಟು ಜುಮ್ ಅನ್ನತ್ತೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ನೀವು ಯಾವಾಗಲೂ ಅದನ್ನು ಇವಾಗಲೇ ಅರ್ಥ ಮಾಡಿಕೊಂಡು ಕೇರ್ಫುಲ್ ಆಗಿ ಮಾಡಿದ್ರೆ ಯು ಡೋಂಟ್ ಕಮ್ ಟು ದಟ್ ಸ್ಟೇಜ್. ನಾನು ಅವಾಗಲೇ ಇದನ್ನ ಯೋಚನೆ ಮಾಡಿದ್ರೆ, ನನಗೆ ಗೊತ್ತಿದ್ರೆ, ಆ್ಯಂಡ್ ಅವೇರ್ನೆಸ್ ಇಲ್ಲ. ನಿಮಗೆ ಅಲ್ಲಿ ಗಾಯ ಆಗ್ಬೋದು, ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇದು ಸ್ಟಾಕ್ ಅಲ್ಲಿಂದ ಫ್ಯಾಕ್ಟ್ರಿಂದ ಬರುತ್ತೆ, ಕ್ರೇಟ್ ಗಟ್ಟಲೆ ಬರುತ್ತೆ, ಹಲ್ಲಿ ಓಡಾಡಿರುತ್ತೆ, ಸ್ಪೈನಲ್ ಇರುತ್ತೆ, ಡಸ್ಟ್ ಇರುತ್ತೆ. ಮಕ್ಕಳೇನಾದ್ರೂ ಇದೇ ರೀತಿ ಏನಾದರೂ ಟ್ರೈ ಮಾಡಿದ್ರೆ ಮೂರು ನಮ್ಮ ಪೂರ್ತಿ ನಮ್ಮ ಬಾಡಿಯಿಂದನೇ ಇದಾಗುತ್ತೆ. ಓಪನ್ ಮಾಡ್ತೀನಿ ಎಲ್ಲರಿಗೂ ಆ ರೀತಿ ಇದೆ ಅಂತ ನಾನು ಹೇಳಲಿಕ್ಕೆ ಸೆಟ್ ಬರಲ್ಲ. ಅದರಿಂದ ಮಕ್ಕಳುಗಳು ಮತ್ತೆ ದೊಡ್ಡವರು ಇವರು ಏನೇ ಟ್ರೈ ಮಾಡಿದ್ರು ಅದನ್ನ ನೀಟಾಗಿ ಒರೆಸಿ ನಾನು ಹೇಳೋದಂದ್ರೆ ಮಾಡಕ್ ಹೋಗ್ಲೇಬೇಡ ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ಈಗ ಅವ್ರು ಹೇಳಿದ್ದು ಕೂಡ ಇಟ್ಸ್ ವ್ಯಾಲಿಡ್ ಪಾಯಿಂಟ್, ಎಲ್ಲರೂ ಕೂಡ ನೋಡಿ ಟ್ರೈ ಮಾಡೋದು ಒಳ್ಳೇದಲ್ಲ. ನೀವು ಹೇಳಿದ್ರೆ ಹಲ್ಲು, ಈ ಹಲ್ಲಲ್ಲಿ ಈ ಹಲ್ಲಿನ ಸ್ಟ್ರೆಂತ್ ಬಗ್ಗೆ, ಬಟ್ ಯಾವ ಹಲ್ಲು ನಾವು ಯೂಸ್ ಮಾಡ್ತಿದ್ರೆ ಬೇರೆ ಹಲ್ಲಿಗೆ ಏನೇನು ಏನೇನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ, ಅದ್ರ ಶಕ್ತಿ ಎಷ್ಟು? ಎಲ್ಲ ಹಲ್ಲಿಗೂ ಒಂದೇ ಶಕ್ತಿ, ಎಲ್ಲ ಎಲ್ಲ ಹಲ್ಲಿಗೂ. ಇವಾಗ ದವಡೆ ಹಲ್ಲಿಗೆ ಶಕ್ತಿ ಜಾಸ್ತಿ, ಯಾಕಂದ್ರೆ ಅದನ್ನ ಅಗೇಟ್ ಯೂಸ್ ಮಾಡ್ತೀವಿ. ಎನಾಮೆಲ್ ಕಂಟೆಂಟ್ ಅನ್ನೋದು ಇಲ್ಲಿ ಜಾಸ್ತಿ ಇರುತ್ತೆ, ಇದೇ ತರ ಇರುತ್ತೆ. ಈ ಥಿಕ್ನೆಸ್ ಬಂದು ನಿಮ್ಗೆ ಜಾಸ್ತಿ ಇರುತ್ತೆ, ಈ ಥಿಕ್ನೆಸ್ ದವಡೆ ಹಲ್ಲಿಗೆ ಅಗ್ಯೋದಕ್ಕೆ, ಅಲ್ಲೇ ಮಾಸ್ಟಿಕೇಶನ್ ಮುಂದೆ ಹಲ್ಲಿಂದ ಓಪನ್ ಮಾಡೋ ಖಂಡಿತ ಮಾಡಿ ಸಾಧ್ಯ ಇಲ್ಲ, ಯಾಕಂದ್ರೆ ಥಿನ್ ಆಗಿರುತ್ತೆ ಹಲ್ಲು. ಇವಾಗ ಮುಂದೆ ಹಲ್ಲಿ ನೀವು ನೋಡಿದ್ರೆ ಫ್ಲಾಟ್ ಆಗಿರುತ್ತೆ, ಇಲ್ಲಿ ಬಲ್ಕ್ ಜಾಸ್ತಿ ಇರುತ್ತೆ. ಅದನ್ನೇನ ಮಾಡಿದ್ರೆ ಇಷ್ಟೆಲ್ಲ ಮಾಡಕ್ ಆಗದೇ ಇಲ್ಲ, ಡೈರೆಕ್ಟ್ ಚಿಪ್ ಆಗ್ಬಿಡುತ್ತೆ, ಕ್ರ್ಯಾಕ್ ಲೈನ್ಸ್ ಅಲ್ಲ, ಅಲ್ಲೇ ಫ್ರಾಕ್ಚರ್ ಆಗುತ್ತೆ. ಓಕೆ, ಒಟ್ಟಾರೆ ಈ ರೀತಿ ಮಾಡೋರಿಗೆ ತಮ್ಮ ಸಜೆಷನ್ ಏನು? ಸಜೆಷನ್, ಫಸ್ಟ್ ಸಜೆಷನ್ ಏನಂದ್ರೆ, ನೀವು ಸಾಧನೆ ಮಾಡಿದ್ರೇನು ಇಂಥ ಸಾಧನೆ ಹಾನಿ ಕೊಡೋದು ಥಿಂಕ್ ಮಾಡಿ ಟ್ವೈಸ್. ಇದನ್ನೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಫಸ್ಟ್ ಮ್ಯಾಪ್ ಕಲಿಯಿರಿ. ಪ್ರೆಷರ್ ಬಿದ್ದೇ ಬೀಳುತ್ತೆ, ಅದು ಏನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಆ್ಯಂಗಲ್ನಲ್ಲಿ ಎಷ್ಟು ಕಮ್ಮಿ ಡ್ಯಾಮೇಜ್ ನಾವು ನಮ್ಮ ಹಲ್ಲುಗಳಿಗೆ ಸೇವ್ ಮಾಡ್ಕೊಳೋಕ್ಕಾಗತ್ತೆ. ಪರ್ಮನೆಂಟ್ ಟೀತ್ ತುಂಬ ಇಂಪಾರ್ಟೆಂಟ್, ಶಾಶ್ವತ ಅದೇ ಬಾಯಿಗಳಿ. ನಾವು ಎಷ್ಟೇ ಸೆರಾಮಿಕ್ ಕ್ರೌನ್ಸ್ ಹಾಕಿ, ಇಂಪ್ಲಾಂಟ್ಸ್ ಹಾಕಿ, ಇವಾಗಿರೋ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸಲ್ಲಿ ಫುಲ್ ಹಲ್ಲೇ ಇಲ್ಲದವ್ರಿಗೆ ಹಲ್ಲು ಕೊಡ್ಬೋದು, ಪರ್ಮನೆಂಟ್ ಫಿಕ್ಸ್ ಹಲ್ಲು ಕೊಡ್ಬೋದು. ಎಷ್ಟು ಆಯಸ್ ಒತ್ತಾರೆ ಕೊಟ್ಟಿದ್ದ ಪರ್ಮನೆಂಟ್ ಹಲ್ಲಿಗೆ? ಪರ್ಮನೆಂಟ್ ಹಲ್ಲಿಗೆ ನೀವು ಸಾಯೋ ತನಕ ವಯಸ್ಸಿದೆ. ಇಟ್ ವಿಲ್ ಲಿವ್ ಟಿಲ್ ಯು ಡೈ, ಪ್ರೊವೈಡೆಡ್ ನೀವು ಕರೆಕ್ಟ್ ಆಗಿ ಕೇರ್ ತಗೊಂಡ್ರೆ. ಸಿಂಪಲ್ ಹೋಮ್ ಕೇರ್ ಮೆಜರ್ಸ್, ಬ್ರಷಿಂಗ್ ಟ್ವೈಸ್, ಡೆಂಟಲ್ ಫ್ಲಾಸಿಂಗ್ ಅಂತೀವಿ, ಫ್ಲಾಸ್ ಮಾಡಬೇಕು, ಮೌತ್ ರಿನ್ಸ್ ಯೂಸ್ ಮಾಡಬೇಕು, 6 months ಒನ್ಸ್ ಪೇನ್ ಇರ್ಲಿ ಇರಲೇ ಇರಲಿ ಡೆಂಟಿಸ್ಟ್ ಹತ್ರ ಚೆಕಪ್ ಬರಬೇಕು. ಅದು ತುಂಬ ಇಂಪಾರ್ಟೆಂಟ್, ಅವರೇ ನೋಡಿ ನಿಮ್ಮ ಬಾಯಿನಲ್ಲಿ ಏನಿದೆ, ವಿ ಕ್ಯಾನ್ ಗೈಡ್ ಯು, ಗೈಡ್ ಮಾಡ್ತೀವಿ, ಹೇಳ್ತೀವಿ ಇಂಥದ್ದಿದೆ. ಸಾಮಾನ್ಯ ಜನ ಏನು ಮಾಡ್ತಾರೆ, ವೆರಿ ಫ್ಯೂ ಪೀಪಲ್ 6 months ಆಯಿತು ಅಂದರೆ ಕಂಪೋರ್ ರಿಕಾಲ್ ವಿಸಿಟ್, ಇಲ್ಲಾಂದರೆ ನೋವು ಇದ್ದಾಗ ನೋಡ್ಕೊಳ್ಳೋಣ, ಇವಾಗ ನೋವೇನಿಲ್ವಲ್ಲ ಸುಮ್ಮನೆ ಏನಕ್ಕೆ ಹೋಗೋದು, ಅಲ್ಲೇ ಪ್ರಾಬ್ಲಮ್ ಬರೋದು. ಆ ಥರ ನೀವು ಮಾಡಿದ್ರೆ ಪ್ರಾಬ್ಲಮ್ ಜಾಸ್ತಿ ಆದಾಗಲೇ ಬರೋದು.
ಸಿಂಪಲ್ ಪ್ರಾಬ್ಲಮ್ ಇರುವಾಗ ಮಾಡ್ಕೊಂಡ್ಬಿಟ್ರೆ ಯು ಡೋಂಟ್ ಕಮ್ ಟು ಅ ಬಿಗ್ ಸ್ಟೇಜ್. ಓಕೆ, ಒಟ್ಟಾರೆ ಗಿರೀಶ್ ಸಾಧನೆ ಮಾಡೋರಿಗಾಗಲಿ ಅಥವಾ ಗಿರೀಶ್ಗಾಗಲಿ ನೀವು ನಮಸ್ಕಾರ. ಸೊ ನಮ್ಮ ಪುಟದಲ್ಲಿ ಗಿರೀಶ್ ಕುಮಾರ್ ಇದ್ರು, ಮಾಡೋದ ಹವ್ಯಾಸ ಗಿನೀಸ್ ದಾಖಲೆ ಮಾಡಿಸ್ಕೊಟ್ಟಿದ್ದಾರೆ. ಆದರೆ ಅದರ ಸಾಧಕ ಬಾಧಕಗಳೇನು ಅನ್ನೋದನ್ನ ಗಿರೀಶ್ ಹೇಳಿದ್ರೆ ಡಾಕ್ಟರ್ ಆರ್ತಿ ಕೂಡ ತಿಳ್ಕೊಟ್ಟಿದ್ದಾರೆ. ಇದು ವಿಶೇಷ ಇವತ್ತು.